ಎಲ್ಲರೂ ಒಂದೇ ಕಡೆ ಸೇರ್ಕೊಂಡಿದ್ದೀರಾ ಸಿಂಧು, ನೀನ್ ಹೋಗಿ ರಂಗೋಲಿ ಹಾಕು. ಪವಿತ್ರ, ಈ ಕೆಲಸ ನಿನ್ ಬಿಡು, ಅಕ್ಕ ಮಾಡ್ತಾರೆ. ಅಶ್ವಿನಿ, ನಿನ್ ಮನೆ ಅಲಂಕಾರದ ಕೆಲಸ ಮಾಡು. ಪವಿತ್ರ, ನೀನ್ ದೇವ್ರ ಕೋಣೆಗೆ ಹೋಗಿ ದೇವ್ರ ಅಲಂಕಾರ ಮಾಡು. ಎಲ್ಲರೂ ಒಂದೇ ಕಡೆ ಸೇರ್ಕೊಂಡ್ರೆ ಕೆಲಸ ಆಗೋದು ಯಾವಾಗ? ಬಾವ ಎತ್ರ ಅಮ್ಮ, ಬೆಳಿಗ್ಗೆನೆ ಇದು ವಾಕಿಂಗ್ ಅಂತ ಹೋದ್ರು. ಮತ್ತೆ ವಾಕಿಂಗ್ ಶುರು ಮಾಡಿದಾರ? ಅದೇ ಬೆಣ್ಣು ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಡಾಕ್ಟರ್ ವಾಕ್ ಮಾಡೋದಕ್ಕೆ ಹೇಳಿದಾರಂತೆ. ಮುಗಿತ ಎಲ್ಲ ಕೆಲಸ? ನಾನೇನಾದ್ರೂ ಸಹಾಯ ಮಾಡ್ಲಾ? ಏನು ಬೇಡ ರೀ, ಬೇಗ ಸ್ನಾನ ಮುಗಿಸಿ ರೆಡಿ ಆಗಿ. ಪುರೋಹಿತರು ಬರೋ ಹೊತ್ತಿಗೆ ಒಬ್ರಾದ್ರೂ ರೆಡಿ ಆಗಿದ್ರೆ ಒಳ್ಳೇದು. ಸರಿ, ನಾನು ರೆಡಿ ಆಗಿ ಬರ್ತೀನಿ. ಅನು ಎಲ್ಲಿ? ರೆಡಿ ಆಗ್ತಾ ಇರ್ಬೇಕು ಅನ್ಸುತ್ತೆ. ಸರಿ ಸರಿ, ಬೇಗ ಬೇಗ ರೆಡಿ ಮಾಡಿ, ಏನಾದ್ರೂ ಬೇಕಿದ್ರೆ ಹೇಳಿ. ಏನು ಬೇಡ, ನಾವೆಲ್ಲ ಮಾಡ್ಕೋತೀವಿ, ನೀವು ಹೋಗಿ ಮೊದಲು ರೆಡಿ ಆಗಿ. ಭೀಮನ ಅಮಾವಾಸ್ಯೆ, ನನ್ನ ಪಾಲಿಗೆ ನಿಜವಾಗ್ಲೂ ಅಮಾವಾಸ್ಯನೇ ಅನ್ಸುತ್ತೆ. ಇವತ್ತು ಎಲ್ಲ ನಿರ್ಧಾರ ಆಗುತ್ತೆ. ಮಾವ ಏನು ತಡಿತೀನಿ, ಏನು ಮಾಡ್ತೀನಿ ಅಂತಿದ್ದಾರೆ. ಆದ್ರೆ ಅವ್ರ ಕೈಲಿ ಇದನ್ನೆಲ್ಲ ತಡೆಯೋಕೆ ಆಗದೆ ಹೋದ್ರೆ ಏನ್ ಮಾಡ್ಲಿ? ನಾನು ಅವನಿಗೆ ಪೂಜೆ ಮಾಡ್ಲಾ? ನನ್ನ ಕೈಯಲ್ಲಂತೂ ಸಾಧ್ಯನೇ ಇಲ್ಲ. ಮನೆ ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡ್ಲಾ? ಇಲ್ಲ, ನಾನು ಯಾಕೆ ಹೋಗ್ಬೇಕು? ಅವನು ಯಾರೋ ಮೋಸಗಾರನಿಗೆ ಹೆದರ್ಕೊಂಡು ಮನೆ ಬಿಟ್ಟು ಹೋಗ್ಲಾ? ನಾನು ಅಮ್ಮ ಅಮ್ಮ, ನೀನೇ ನನಗೊಂದು ದಾರಿ ತೋರ್ಸಮ್ಮ. ಇದನ್ನೆಲ್ಲ ಎದುರಿಸೋ ಶಕ್ತಿ ಕೊಡು. ನೀನಿರ್ತಿದ್ರೆ ಎಲ್ಲಾನು ನಿನ್ನ ಹತ್ರನೇ ಹೇಳ್ಕೊಬಹುದಾಗಿತ್ತು. ನನ್ಗೇನಿಷ್ಟನೋ ಅದನ್ನೇ ಮಾಡ್ಬೋದಾಗಿತ್ತು. ಇಂಥ ಸಂದರ್ಭದಲ್ಲಿ ನೀನೇ ನನಗೆ ಧೈರ್ಯ ಕೊಡ್ಬೇಕಮ್ಮ. ನಿನ್ನನ್ ಬಿಟ್ಟು ಬೇರೆ ಯಾರಿದ್ದಾರೆ ಹೇಳು ನನ್ಗೆ? ನಂಗೆ ಧೈರ್ಯ ಕೊಡಮ್ಮ.